ನಾವು ಯುದ್ಧ ಮಾಡೋರು, ನಾವು ಷಡ್ಯಂತ್ರ ಮಾಡೋರಲ್ಲ, ನಾವು ನೇರವಾಗಿ ಯುದ್ಧ ಮಾಡೋರು, ಷಡ್ಯಂತ್ರ ಮಾಡೋರಲ್ಲ. ನನ್ನ ಹತ್ರ ಎವಿಡೆನ್ಸ್ ಇವೆ, ನಾನು ಬಹಿರಂಗ ಮಾಡಲ್ಲ. ನನ್ನ ಹತ್ರ ಎವಿಡೆನ್ಸ್ ಇವೆ, ಆದ್ರೆ ನಾನು ಬಹಿರಂಗ ಮಾಡಲ್ಲ, ವೈಯಕ್ತಿಕ ಜೀವನ ಟಚ್ ಮಾಡೋದಿಲ್ಲ ನಾನು ಅಂತ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ಸಾಕ್ಷ್ಯ ಇದ್ರೂ ಬಿಡಲ್ಲ, ಯಾಕಂದ್ರೆ ಡಿ ಕೆ ಪತ್ನಿ ನನ್ನ ತಂಗಿ, ನನಗೆ ಒಬ್ಬನಿಗೆ ತೊಂದರೆ ಆಗಿದೆ, ನಾನು ಹೊರಗಡೆ ಬಂದಿನಿ, ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಡಿ ಕೆ ಶಿ ಕೈಗೆ ರಾಜ್ಯ ಸಿಕ್ತು ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರೋಕೆ ಬಿಡಬಾರ್ದು. ಇದು ಡಿ ಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿರುವ ರೀತಿ. ವೈಯಕ್ತಿಕ ಜೀವನ ಟಚ್ ಮಾಡುದಿಲ್ಲ, ಯಾಕಂದ್ರೆ ನಾನು ಖಾಸಗಿ ಹೋಗಿ ಇವತ್ತು ತೋರಿಸಿದನ್ನ, ನನಗೆ ಎರಡು ವರ್ಷದನ್ನ ಇವತ್ತು ತೋರಿಸಿದ ಆರ ಬಿಡುದಿಲ್ಲ. ಯಾಕೆ ಅವ್ರ ಮಿಸಸ್ ನನ್ನ ತಂಗಿ, ಅವ್ರ ಮನೆ ಮನೆ ಹೊಡಿಬೇಡ, ನನಗೂ ತ್ರಾಸ ಆಗೈತಿ, ನಾ ಹೊರಗೆ ಬಂದನು, ಬೇರೆ ಯಾರಿಗೆ ಆಗ್ಬಾರ್ದು ನನ್ನ ಉದ್ದೇಶ. ನಮ್ಮ ಜೋಡಿ ಅವ್ರು ಯುದ್ಧ ಮಾಡಾರ, ಷಡ್ಯಂತ್ರ ಮಾಡೋ ಬಂದಲ್ಲ, ನನಗೆ ಕೂಡ ನೂರು ಎರಡು ಸಾವಿರ ಆರ ವೈಯಕ್ತಿಕ ಜೀವನ ಟಚ್ ಮಾಡುದಿಲ್ಲ. ಯಾಕಂದ್ರೆ ನಾನು ಖಾಸಗಿ ಹೋಗಿ ಇವತ್ತು ತೋರಿಸಿದನ್ನ, ನನಗೆ ಎರಡು ವರ್ಷದನ್ನ ಇವತ್ತು ತೋರಿಸಿದ ಆರ ಬಿಡುದಿಲ್ಲ. ಯಾಕೆ ಅವ್ರ ಮಿಸಸ್ ನನ್ನ ತಂಗಿ, ನನಗೂ ತ್ರಾಸ ಆಗೈತಿ, ನಾ ಹೊರಗೆ ಬಂದನು, ಬೇರೆ ಯಾರಿಗೆ ಆಗ್ಬಾರ್ದು ನನ್ನ ಉದ್ದೇಶ. ನಮ್ಮ ಜೋಡಿ ಅವ್ರು ಯುದ್ಧ ಮಾಡಾರ, ಷಡ್ಯಂತ್ರ ಮಾಡೋ ಬಂದಲ್ಲ, ನನಗೆ ಕೂಡ ನೂರು ಎರಡು ಸಾವಿರ ಆರ ವೈಯಕ್ತಿಕ ಜೀವನ ಟಚ್ ಮಾಡುದಿಲ್ಲ. ಯಾಕಂದ್ರೆ ನಾನು ಖಾಸಗಿ ಹೋಗಿ ಇವತ್ತು ತೋರಿಸಿದನ್ನ, ನನಗೆ ಎರಡು ವರ್ಷದನ್ನ ಇವತ್ತು ತೋರಿಸಿದ ಆರ ಬಿಡುದಿಲ್ಲ. ಯಾಕೆ ಅವ್ರ ಮಿಸಸ್ ನನ್ನ ತಂಗಿ, ಅವ್ರು ನೀವು ಮನೆ ಹೊಡಿಬೇಡ, ನನಗೂ ತ್ರಾಸ ಆಗೈತಿ, ನಾ ಹೊರಗೆ ಬಂದನು, ಬೇರೆ